ರಾಜು, ಈ ಶೇಖರ್ ತಾಯಿ ಸತ್ತೋದ್ಲು, ನಾನು ಅವಳ ಹಾಗೆ ಇದ್ದಿದ್ದಿಂದ ಆ ತಾಯಿ ಸ್ಥಾನದಲ್ಲಿ ಇರ್ಬೇಕಾಗಿ ಬಂತು. ನಾನು ಆಕೆನ ಕೊಲೆ ಮಾಡದಿರ್ಬಹುದು, ಆದ್ರೆ ಆಕೆ ಸಾಯೋದಕ್ಕೆ ನಾನು ಕೊಂಚ ಕಾರಣ ಆದೆ. ಈ ನಿಜ ಸ್ಥಿತಿ ಹೇಳಿದ್ರೆ ಎಲ್ಲಿ ನನ್ನ ಮೇಲೆ ಅಪವಾದ ಹೊರಿಸ್ತಾರೋ, ಗಲ್ ಶಿಕ್ಷೆ ಆಗುತ್ತೋ ಅಂತ ಹೆದರ್ಕೊಂಡು ಸುಳ್ಳು ಹೇಳಿದೆ ರಾಜು, ಸುಳ್ಳು ಹೇಳಿದೆ. ಬಡತನವನ್ನೇ ಅನುಭವಿಸಿದ ನನಗೆ ಆ ಮನೆಯಲ್ಲಿ ಸಿಕ್ಕಿದ ಸುಖ ಸಂತೋಷ ನೋಡಿ ನಾನು ಯಾರು ಎಲ್ಲಿಂದ ಬಂದೆ ಅನ್ನೋದನ್ನೇ ಮರ್ತೆ, ಸಂಪೂರ್ಣವಾಗಿ ಮರ್ತೆ ರಾಜು. ಸ್ವಾರ್ಥಿಯಾಗಿ ನಿನ್ನ ಸುಖನ ಮಾತ್ರ ನೋಡ್ಕೊಂಡೆ ಹೊರ್ತು ನಿನ್ನ ಮಗನ ಭವಿಷ್ಯ ಏನಾಗುತ್ತೆ ಅಂತ ಎಂದಾದ್ರೂ ಎಲ್ಲಾದ್ರೂ ಯಾವತ್ತಾದ್ರೂ ಒಂದು ಸಲ ಯೋಚನೆ ಮಾಡಿದ್ಯಾ? ನಾನೇನೋ ಮಾಡಿದೆ, ನಿನ್ನ ಭವಿಷ್ಯನ ನಿನ್ನ ಕೈಯಾರ ನೀನೇ ಹಾಳು ಮಾಡ್ಕೊಂಡೆ. ನಿನ್ನ ಕೊಲೆಗಾರನಾಗುಂತ ನಾನು ಹೇಳಿದ್ನ, ಕೆಟ್ಟವರ ಸಾಹಸ ಮಾಡಿ ಕಟಕನಾಗುಂತ ನಾನು ಹೇಳಿದ್ನ, ಸಮಾಜ ದೃಷ್ಟಿಯಲ್ಲಿ ಕೆಟ್ಟ ಬಾಳು ಬಾಳು ಅಂತ ನಾನು ಹೇಳಿದ್ನ. ಅಮ್ಮ, ಅಮ್ಮ, ನೀನು ನೀನಾ ಈ ಮಾತು ಹೇಳ್ತಿರೋದು? ಅವತ್ತು ತೋಟದಿಂದ ಸೊಬ್ಕತ್ ತಂದಾಗ, ದೇವರ ಹುಂಡಿಯಿಂದ 10 ರೂಪಾಯಿ ತಂದುಕೊಟ್ಟಾಗ, ನಾನು ಮಾಡಿದ ಒಂದೊಂದು ಕಳತನಕ್ಕೆ ಏನ್ ಹೇಳಿದೆ ನೀನು? ನನ್ನ ಮಗ ರಾಜ ಬದುಕೋದಾರಿ ಚೆನ್ನಾಗಿ ತಿಳ್ಕೊಂಡಿದ್ಯಪ್ಪ ಅಂತ ಬೆನ್ ತಟ್ಲಿಲ್ಲ ನೀನು? ಇವತ್ತು ನನ್ನ ಖಂಡಿಸಿ ಹೇಳಿದಾಗೆ ಅವತ್ತು ನನ್ನ ಬೈದು ನನ್ನ ಕಪಾಳಕ್ಕೆ ಎರಡು ಹೊಡೆದಿದ್ರೆ ನಿನ್ನ ಮಗನ ಸ್ಥಿತಿ ನೇಣಗಂಬದವರೆಗೂ ಬರ್ತಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಯಾರು? ನಾನಾ ನೀನಾ? ಯಾವ ತಾಯಿ ತನ್ನ ಮಗ ಕೆಟ್ಟ ಸಾಹಸ ಮಾಡಿದ್ರೆ ದಂಡಿಸ್ತಾಳೋ, ಕಳತನ ಮಾಡಿದ್ರೆ ಕೈಗೆ ಬರೆ ಹಾಕ್ತಾಳೋ, ಬೈದು ತಾನು ಅಳ್ತಾಳೋ, ಹೊಡೆದು ತಾನು ಸಂಕಟ ಪಡ್ತಾಳೋ? ಅವಳೇ ನಿಜ ತಾಯಿ. ಆದ್ರೆ ನೀನು ನಿನ್ನ ಮಗನ ಸರ್ವನಾಶನ ಬಯಸ್ತಾಳು. ಯಾವ ತಾಯಿಯು ತನ್ನ ಮಕ್ಕಳಿಗೆ ತಪ್ಪು ಮಾಡುವಂತ ಬಾಯ್ ಬಿಟ್ಟು ಹೇಳಬೇಕಾಗಿಲ್ಲ. ಮಾಡೋ ತಪ್ಪಿಗೆ ಪ್ರೋತ್ಸಾಹ ಕೊಟ್ರೆ ಸಾಕು ಹಾಳು ಮಾಡಿದಾಗ. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಮಾಡೋ ತಪ್ಪಿಗೆ ಬೆಂತಟ್ಟೋದ್ರ ಬದಲು ಹಾಳು ಬಾವಿಗೆ ತಳ್ಳೋದೆ ಮೇಲೆ, ಅಡ್ಡದಾರಿ ಹಿಡಿಯೋ ಮಕ್ಕಳಿಗೆ ಅನ್ನ ಹಾಕಿ ಬೆಳೆಸೋ ಬದಲು ವಿಷ ಹಾಕಿ ಕೊಲ್ಲೋದೆ ಮೇಲು, ನಿನ್ನಂತ ತಾಯಿ ನೆರಳಲ್ಲಿ ಬೆಳೆಯೋ ನನ್ನಂತ ಮಕ್ಕಳಿಗೆ ಕೊನೆಗಿದೇ ಗತಿ. ನನ್ನಂತ ಮಕ್ಕಳನ್ನ ಈ ಗತಿಗೆ ತರೋ ನಿನ್ನಂತ ತಾಯಂದರಿಗೆ ಶಿಕ್ಷೆ ಏನು ಗೊತ್ತಾ? ತಾಯಿ ತನ್ನ ಕಣ್ಮುಂದನೆ ಮಗ ಸಾಯೋದನ್ನ ನೋಡ್ಬೇಕು, ಬದುಕಿರೋವರೆಗೂ ಕರಳಿನ ಸಂಕಟ ತಡೆಯಕ್ಕಾಗದೆ ಒದ್ದಾಡ್ತಾ ನರಳುತ್ತಾ ಚಿತ್ರಹಿಂಸೆ ಅನುಭವಿಸಿ ಸಾಯ್ಬೇಕು, ಸಾಯ್ಬೇಕು. ಅದೇ ಅದೇ ನೀನ್ ಮಾಡಿರೋ ತಪ್ಪು ಶಿಕ್ಷೆ, ಅದೇ ನೀನ್ ಮಾಡಿರೋ ತಪ್ಪು ಶಿಕ್ಷೆ, ಅದೇ ನೀನ್ ಮಾಡಿರೋ ತಪ್ಪು ಶಿಕ್ಷೆ, ಅದೇ ನೀನ್ ಮಾಡಿದ ತಪ್ಪುಗೆ ಶಿಕ್ಷೆ. ರಾಜು, ರಾಜು.